ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಹೆಗ್ ಆಮ್ಲೆಟ್ನ ಒಂದು ರುಚಿಯಾಗಿ ಮಾಡುವಂಥ ವಿಧಾನವನ್ನು ಇದ್ದೀನಿ ಸೊ ಈ ರೀತಿಯಲ್ಲಿ ನೀವು ಹೆಗ್ ಆಮ್ಲೆಟ್ನ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತವಾಗ್ಲೂ ನಿಮಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಇದು ಟೊಮ್ಯಾಟೋನ ಉಪಯೋಗಿಸಿ ನಾನು ಹೆಗ್ ಹೆಗ್ಗ್ಲೆಟ್ ಮಾಡ್ತಾ ಇರೋದು ಹೆಗ್ ಟೊಮ್ಯಾಟೊ ಆಮ್ಲೆಟ್ ಅಂತ ಸೊ ಹೆಗ್ ಟೊಮ್ಯಾಟೊ ಆಮ್ಲೆಟ್ ಮಾಡೋದಕ್ಕೆ ಮೊದಲನೇದಾಗಿ ಟೊಮಾಟೊಸ್ನ ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪ ಗಾತ್ರದ ಟೊಮಾಟೊಸ್ನ ತೊಗೊಳ್ಳಿ ಬಾದಾಮ್ ಟೊಮ್ಯಾಟೊ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಈಗ ನಾನು ಕಟ್ ಮಾಡಿ ಅದನ್ನು ಮೇಲ್ಭಾಗ ಮಾತ್ರ ಸ್ವಲ್ಪ ಕಟ್ ಮಾಡಿದ್ದೀನಿ ನಂತರ ಈಗ ನಾನು ಒಳಗಡೆ ಇರೋಂತಹ ತಿರುಳನ್ನು ತೆಗಿತಾ ಇದ್ದೀನಿ ನೋಡಿ ಈ ಥರ ಒಂದು ಚಾಕುವಿಂದ ತೆಗೆದು ನಂತರ ಒಂದು ಸ್ಪೂನಿಂದ ತೆಕ್ಕೊಳ್ಳೋಣ ಯಾಕೆಂದರೆ ಚಾಕುವಿಂದ ಹೀಗೆ ತೆಗಿಯೋಕ್ಕೆ ಹೋದರೆ ಟೊಮೆಟೊ ಸೈಡಲ್ಲೆಲ್ಲ ಕಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಸ್ಪೂನಿಂದ ತೆಗಿತಾ ಇದ್ದೀನಿ ನಾನು ನೋಡ್ಬೋದು ನೀವು ಈ ಥರ ಈಗ ಒಳಗಡೆ ಏನು ಸೀಡ್ಸ್ ಇದೆಯೋ ಟೊಮ್ಯಾಟೊ ಸೀಡ್ಸ್ ಎಲ್ಲ ಇದೆಯಲ್ಲ ಸೊ ಅದನ್ನೆಲ್ಲ ತೆಕ್ಕೊಳ್ಳೋಣ ಫಸ್ಟು ನೀಟಾಗಿ ಓಕೆ ತುಂಬಾ ಈಸಿಯಾಗಿ ಒಂದು ಹೆಗ್ ಆಮ್ಲೆಟ್ನ ಇದು ಮಾಡ್ಬೋದು ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ನಾವು ಯಾವತ್ತೂ ಕೂಡ ನೀವು ಕೂಡ ಇದನ್ನು ಟ್ರೈ ಮಾಡಿರಲ್ಲ ಅಷ್ಟು ಅಷ್ಟು ಟೇಸ್ಟಿಯಾಗಿ ಈ ಎಗ್ ಟೊಮೊಟೊ ಆಮ್ಲೆಟ್ ಬರುತ್ತೆ ಸೊ ಇವಾಗ ನೋಡಿ ಕ್ಲೀನ್ ಆಗಿದೆ ಕ್ಲೀನಾಗಿದೆ ನಂತರ ನಾನು ಇವಾಗ ಇಲ್ಲಿ ಮೊಟ್ಟೆಗಳನ್ನು ತಗೋತಾ ಇದ್ದೀನಿ ಸೊ ಮೊಟ್ಟೆನ ಈಗ ನಾವು ಮೇಲುಗಡೆ ಒಂದು ಅದನ್ನು ಓಪನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ ಇವಾಗ ನೋಡಿ ನಾನು ಮೊಟ್ಟೆನ ಹೊಡ್ಕೂ ಅದನ್ನು ಓಪನ್ ಮಾಡಿ ಇಟ್ಕೊತಾ ಇದ್ದೀನಿ ಈಗ ಈಗ ನಾನು ಟೊಮೊಟೊನ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿದೀವಲ್ಲ ಸೊ ಈ ಟೊಮಾಟೊಗೆ ಮೊಟ್ಟೆನ ಹಾಕ್ಕೊಳ್ಳೋಣ ಓಕೆ ಸ್ವಲ್ಪ ಮೀಡಿಯಮ್ ಸೈಜ್ ಟೊಮ್ಯಾಟೋಸ್ ಇದ್ದರೆ ನೋಡಿ ನಾವು ಒಂದು ಮೊಟ್ಟೆನ ಪೂರ್ತಿ ಅದರೊಳಗೆ ಹಾಕ್ಬೋದು ಹಾಗಾಗಿ ನಾನು ಸ್ವಲ್ಪ ದಪ್ಪಗಾತ್ರ ತೊಗೊಳ್ಳಿ ಅಂತ ಹೇಳಿದೆ ಹೆಗ್ ಟೊಮ್ಯಾಟೊ ಮಾಡಬೇಕಾದ್ರೆ ಹೆಗ್ ಟೊಮ್ಯಾಟೊ ಆಮ್ಲೆಟ್ ಮಾಡಬೇಕಾದ್ರೆ ಸ್ವಲ್ಪ ದಪ್ಪ ಟೊಮಾಟೋಸನ್ನ ತೊಗೊಳ್ಳಿ ನಂತರ ಈಗ ಸಣ್ಣದಾಗಿ ಕಟ್ ಮಾಡಿರೋಂತಹ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ಚಿಲ್ಲಿ ಪೌಡರ್ ಅಚ್ಕಾರದ ಪುಡಿ ಸ್ವಲ್ಪ ಹಾಗೆ ಪೆಪ್ಪರ್ ಪೌಡರ್ ಸ್ವಲ್ಪ ತೊಗೊಂಡಿದ್ದೀನಿ ಈಗ ಇಷ್ಟನ್ನು ಹಾಕಿ ನಾವು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಟೊಮೊಟೊ ಒಳಗೆ ಇದು ಮಿಕ್ಸ್ ಆಗಬೇಕು ಹೆಗ್ ಮತ್ತು ಟೊಮ್ಯಾಟೊ ಎರಡೂ ಸೇರಿ ಒಂದು ಒಳ್ಳೆ ಟೇಸ್ಟ್ ಅಂತೂ ಸಿಗುತ್ತೆ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ವೂಡನ್ ಸ್ಟಿಕ್ ತೊಗೊಂಡಿದ್ದೀನಿ ಸ್ಟಿಕ್ಕು ಮನೆಯಲ್ಲಿ ನಿಮಗೆ ಯಾವುದು ಅವೈಲೇಬಲ್ ಇದೆಯೋ ಸೊ ಅದನ್ನು ಉಪಯೋಗಿಸಿ ಇವಾಗ ನೋಡಿ ಮೇಲ್ಗಡೆ ನಾವು ಕಟ್ ಮಾಡಿದ್ದೀವಲ್ಲ ಟೊಮಾಟೊ ಮೇಲ್ಗಡೆ ಕಟ್ ಮಾಡಿದ್ದಲ್ಲ ಸೊ ಅದನ್ನಿವಾಗ ಈ ಟೊಮಾಟೊ ಮೇಲೆ ಇಟ್ಕೊಳ್ಳೋಣ ಇಟ್ಟಿದೆ ಎರಡನ್ನೂ ಕ್ಲೋಸ್ ಮಾಡೋಣ ನೀಟಾಗಿ ಕ್ಲೋಸ್ ಮಾಡಿ ಇವಾಗ ಸ್ಟಿಕ್ಕನ್ನು ಹಾಕ್ಕೊಳ್ಳೋಣ ಓಕೆ ಓಪನ್ ಆಗಬಾರ್ದು ಅದು ಬೇಯಕ್ಕೆ ಇಡಬೇಕಾದ್ರೆ ನಾವು ಬೇಯ್ತಾ ಇರುತ್ತಲ್ಲ ಸೊ ಅವಾಗ ಓಪನ್ ಆಗಿಬಿಡುತ್ತೆ ಕರೆಕ್ಟಾಗಿ ನೀವು ಸ್ಟಿಕ್ ಹಾಕಲಿಲ್ಲ ಅಂದರೆ ಹಾಗಾಗಿ ಈಗ ಸ್ಟಿಕ್ಕನ್ನ ಕರೆಕ್ಟಾಗಿ ಹಾಕ್ಕೊಳ್ಳೋಣ ಓಕೆ ನೋಡಿ ನಾನು ಮೂರು ಸೈಡು ಈಗ ಸ್ಟಿಕ್ನ ಹಾಕೋತಾ ಇದ್ದೀನಿ ನೀವು ಇಲ್ಲ ನಾಲ್ಕು ಸೈಡ್ ಹಾಕ್ತೀವಿ ಅಂದರೆ ಖಂಡಿತ ಹಾಕ್ಬೋದು ಓಕೆ ನೋಡಿ ಫ್ರೆಂಡ್ಸ್ ಈಗ ನಾನು ಎರಡು ಟೊಮ್ಯಾಟೋಸ್ನ ಹೇಗೆ ಟೊಮ್ಯಾಟೊ ಆಮ್ಲೆಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಇವಾಗ ನಾವು ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳೋಣ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಬೇಕಾಗುತ್ತೆ ಇಲ್ಲಿ ಆಯಿಲ್ ಸ್ವಲ್ಪ ಬಿಸಿಯಾದ ನಂತರ ನಾವು ಇವಾಗ ಟೊಮ್ಯಾಟೊ ರೆಡಿ ಮಾಡ್ಕೊಂಡಿದ್ದೀವಲ್ಲ ಹೇಗೆ ಟೊಮ್ಯಾಟೊ ಸೊ ಅದನ್ನು ಇವಾಗ ಹಾಕ್ಕೊಳ್ಳೋಣ ಚೆನ್ನಾಗಿ ಎರಡನ್ನು ಕೂಡ ಇಟ್ಬಿಟ್ಟು ನಾವು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ನಾವು ಬೇಯಿಸ್ಕೋಬೇಕಾಗುತ್ತೆ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಹಾಗೆ ಇದನ್ನು ಲಿಡ್ ಕ್ಲೋಸ್ ಮಾಡ್ತೀನಿ ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಎರಡರಿಂದ ಮೂರು ನಿಮಿಷ ನಾನು ಬೇಯೋದಕ್ಕೆ ಇದ್ದೀನಿ ಓಕೆ ತುಂಬಾ ಈಸಿಯಾಗಿ ನೀವು ಹೇಗೆ ಟೊಮ್ಯಾಟೊ ಆಮ್ಲೆಟ್ನ ರೆಡಿ ಮಾಡ್ಕೋದು ಫ್ರೆಂಡ್ಸ್ ನೋಡಿ ಇವಾಗ ನಾನು ಎರಡು ಸೈಡ್ ಬೇಯಿಸಿದ್ದೀನಿ ಆಗಿದೆ ನೋಡಿ ಇದು ಕರೆಕ್ಟಾಗಿ ಆಗಿದೆ ಟೊಮ್ಯಾಟೊ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವು ನೋಡ್ಬೋದಲ್ಲ ತುಂಬಾ ಈಸಿಯಾಗಿ ಮನೆಯಲ್ಲಿ ನೀವು ಈಗ ಎಗ್ ಟೊಮ್ಯಾಟೊ ಆಮ್ಲೆಟ್ನ ಮಾಡ್ಕೋಬೋದು ಒಂದು ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ನೀವು ಈ ರೀತಿಯಾಗಿ ಯಾವತ್ತೂ ಕೂಡ ಮನೆಯಲ್ಲಿ ಮಾಡಿರಲ್ಲ ಅಂದ್ಕೊತೀನಿ ಒಂದು ಸಲ ಎಗ್ ಆಮ್ಲೆಟ್ ಈ ರೀತಿ ಮಾಡಿ ನಿಮಗೆ ಹಾಗೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದು ಈಗ ನಾನು ಸ್ಟಿಕ್ ಎಲ್ಲ ತೆಗ್ದು ತೆಗಿತೀನಿ ಫಸ್ಟಿಗೆ ಸ್ಟಿಕ್ ಹಾಕಿರೋದನ್ನು ತೆಗೆದ್ಬಿಟ್ಟು ನಾವು ಈಗ ಟೊಮ್ಯಾಟೊನ ಕಟ್ ಮಾಡ್ಕೊಳ್ಳೋಣ ಟೊಮೆಟೊ ಮತ್ತು ಹೆಗ್ ಎರಡು ನೀಟಾಗಿ ಬೆಂದಿದೆ ನೋಡ್ಬೋದು ಮೊಟ್ಟೆ ಮತ್ತು ಟೊಮೆಟೊ ಎಲ್ಲ ಸೊ ಇದನ್ನು ಇದ್ರ ಮೇಲೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ನೀವು ತಿನ್ಬೋದು ಓಕೆ ಫ್ರೆಂಡ್ಸ್ ಹೆಗ್ ಟೊಮ್ಯಾಟೊ ಆಮ್ಲೆಟ್ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬ ಬಾಯ್